ಈಗ ನನ್ನ ರೂಮ್ ಅಂತ ಅನ್ನಿಸ್ತಿದೆ, ನೀಟ್ ಕ್ಲೀನ್ ಆ್ಯಂಡ್ ಫ್ರೆಶ್. ಸರಿಯಾಗಿ ಸೋಪಿಸ್ತು ಮುಖ ಗುರಿ ಇಟ್ಟು ನಾನು ನೀರು ಹಾಸಿದೀನಿ. ಈಗ ನೋಡು, ಸಿಟ್ ಮಾಡ್ಕೊಂಡು ಗಡಗಡ ಅಂತ ಉರ್ಕೊಂಡು ನನ್ನ ರೂಮಿಂದ ಆಚೆ ಹಾಕ್ಬಿಡ್ತಾರೆ. ಇದೇನು ಸಿಡಿ ಸಿಡಿ ಅಂತ ಕೋಪ ಮಾಡ್ಕೊಳ್ತಾರೆ ಅನ್ಕೊಂಡ್ರೆ ಮಾತಾಡ್ತಾ ಇಲ್ಲ. ಇನ್ನೊಂದ್ಸಲಿ ನೀರು ಹಾರಿಸ್ಬಿಡ್ಲಾ, ಆ ಕಿರಿಕಿರಿ ಆಗುತ್ತೇನೋ. ವಿದ್ಯಾ, ಕೋಪ ಜಾಸ್ತಿ ಆಗೋಗಿದೆ ಅನ್ಸುತ್ತಲ್ಲ. ಅಯ್ಯೋ, ಕೈ ಬೇರೆ ಮುಷ್ಟಿ ಮಾಡ್ಕೊಂಡಿದ್ದಾರೆ. ಕೋಪ ಜಾಸ್ತಿ ಆಗ್ತಿಲ್ಲ, ಡಬಲ್ ಜಾಸ್ತಿ ಆಗೋಗಿದೆ. ದೇವ್ರೆ, ನೀವೇನಾದರೂ ಮಾಡು, ಆದರೆ ಇವ್ರು ಬಂದು ಕಪ್ಪು ಕಪ್ಪಳಕ್ಕೆ ಹೊಡಿಯೋಂಗಂತೂ ಮಾಡಬೇಡ. ಇಷ್ಟು ವಯಸ್ಸಾಗಿದೆ, ನಿನ್ಗಿನ್ನೂ ಅರ್ಥವಾಗ್ತಿಲ್ವಲ್ಲೇ? ಗಂಡ ಹೆಂಡತಿ ಇಬ್ಬರೇ ರೂಮಲ್ಲಿದ್ದಾರೆ, ಅದಕ್ಕೆ ಈ ಕಿರ್ಚಿ ಹೇಳಬೇಕಾ ನೀನು? ಸುಮ್ನಿರು, ಕೂಗ್ಬೇಡ ಪ್ಲೀಸ್. ನಿನ್ನೆ ರಾತ್ರಿಯಿಂದ ಟಾರ್ಚರ್ ಕೊಟ್ಬಿಟ್ಟು ಈಗ ನಾನೇನೋ ಮಾಡಿರೋ ಥರ ಕೂಗ್ತಿದ್ಯಲ್ಲ. ಇಲ್ಲ, ಇನ್ನಾಗಲ್ಲ. ಐ ಕಾಂಟ್ ಟೇಕ್ ದಿಸ್ ಎನಿಮೋ. ಅಬ್ಬಾ, ದೇವ್ರ ಕಡೆಗೂ ಕಂಡುಬಿಟ್ರು. ಹೌದು ವಿನಾಯಕ್ ಅವರೇ, ಇನ್ನೆಷ್ಟು ಅಂತ ಸಹಿಸ್ಕೊಳ್ತೀರಾ? ನಾನು ಇನ್ನೆಷ್ಟು ಅಂತ ನಿಮಗೆ ತೊಂದರೆ ಕೊಡ್ತಾ ಇಲ್ಲಿ ಹೇಳಿ, ನನ್ನ ರೂಮ್ ಬಿಟ್ಟು ಆಚೆ ಹೋಗ್ಲಾ? ಬೇಗ ಹೇಳಿ. ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ಲಿಸ್ಟ್ ಮಾಡಿ ನಿನ್ನನ್ನು ಅಮ್ಮನ ಕೂರಿಸ್ಕೊಂಡು ಗಿಣಿ ಹೇಳ್ದಂಗೆ ಹೇಳಿದ್ದೀನಿ, ಅದರಲ್ಲಿ ಒಂದು ರೂಲ್ಸ್ ಅದು ಫಾಲೋ ಮಾಡಿದ್ಯಾ? ಹೌದು, ಒಂದು ರೂಲ್ಸು ಫಾಲೋ ಮಾಡಿಲ್ಲ. ಈಗ ರಪ್ಪರಪ್ಪ ಅಂತ ರೂಮಿಂದ ಹೊರಗಡೆ ಹೋಗು ಅಂತ ಹೇಳಿಬಿಡಿ. ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು. ಶಟ್, ಯಾರಿಗೆ ಬೇಕಿತ್ತು ಈ ಮದುವೆ? ಸೂಪಿಷ್ಟ. ಹಾ, ಅವರೇ, ವೆಯ್ಟ್, ಕಮ್ ಅಗೈನ್. ಏನಂದೆ? ಏನಂದೆ ನೀನು? ಏನೂ ಇಲ್ಲ.
ಅಂದ್ಮೇಲೆ ಎಲ್ಲ ರೂಲ್ಸು ಫಾಲೋ ಮಾಡ್ತೀನಿ ಅಂದ. ನೋ ವೇ, ಇಷ್ಟೆಲ್ಲ ಮಾಡಿ ಈಗ ರೂಲ್ಸ್ ಫಾಲೋ ಮಾಡ್ತೀನಿ ಅಂದ್ರೆ ಆಗುತ್ತಾ? ಆಗೋದೇ ಇಲ್ಲ. ಸರ ಸರ ಅಂತ ಹೇಳಿ, ಅದೇನದು? ಗೆಟ್ ಔಟ್ ಆಫ್ ಮೈ ರೂಮ್, ಬೇಗ ಹೇಳಿ. ನಾನು ಒಂದೇ ಸಾರಿ ಚಾನ್ಸ್ ಕೊಡೋದು, ಅದು ನಿನ್ಗೆ. ನಿನ್ನೆ ರಾತ್ರಿಯಿಂದ ಇದುವರೆಗೆ ಏನೇ ತಪ್ಪು ಮಾಡಿದ್ದು ಟಾಲರೇಟ್ ಮಾಡ್ಕೊಂಡ್ಬಂದಿನಿ. ನಿನ್ನಿಂದ ಆಗಲ್ಲ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ನಾನೇ ಒಂದು ಡಿಸಿಷನ್ ಬಂದಿದ್ದೀನಿ. ಸೋಪಿಷ್ಟ ಅವರೇ, ಬಹಳ ನಿಧಾನ ಮಾಡ್ತಾ ಇದ್ದೀರಾ. ಈಗಾಗಲೇ ಡಿಸೈಡ್ ಮಾಡಿದ್ದೀರಾ ತಾನೇ? ಬೇಗ ಬೇಗ ಹೇಳಿ, ನನ್ನ ರೂಮಿಂದ ಹೊರಗಡೆ ಕಳಿಸಿ. ನಾನು ಈ ರೂಮಿಂದ ಆಚೆ ಹೋಗ್ತಿದ್ದೀನಿ. ಐ ಕಾಂಟ್ ಟೇಕ್ ದಿಸ್ ಎನಿಮೋ. ಇಷ್ಟೆಲ್ಲ ಆದ್ಮೇಲೂ ನಾನು ಈ ರೂಮಲ್ಲಿ ಇರಲ್ಲ. ನನ್ನ ಬ್ಯಾಗೇಜ್ ಜೊತೆ ನಾನು ಹೊರಟೋಗ್ತೀನಿ. ಡಿನ್ನಿ ಮಾಡಿದ್ದು ಖಾಲಿ ಸೈಟಲ್ಲಿ ಪಾಪಸ್ ಕಳ್ಳಿ ಬೆಳೆದಂಗಿದೆ. ನಿಮ್ ಹೆಂಡತಿನೇ ಮಾಡಿದ್ದು? ಅದೇ, ಚೆನ್ನಾಗಿದೆ ಅಂತಂದೆ. ನೀವೆಲ್ಲ ವಿದ್ಯನ್ ಜಪ ಮಾಡ್ಕೊಂಡು ಅವಳನ್ನೇ ನೆನ್ಸ್ಕೊಂಡು ಕೂತಿದ್ರೆ ತಿನ್ನಕ್ಕೆ ತಿಂಡಿ ಸಿಗ್ತಾ ಇರ್ಲಿಲ್ಲ. ವಿದ್ಯಾ ಅವಳ ಗಂಡನ ಜೊತೆ ಬಿಸಿ, ಅದಕ್ಕೆ ನಾವೇ ತಿಂಡಿ ಮಾಡಿದ್ವಿ ಅಲ್ವಾ ಅಕ್ಕ? ನೀವೇನೇ ಹೇಳಿಯಪ್ಪ, ವಿದ್ಯನ ಕೈ ರುಚಿನೇ ರುಚಿ, ನಾಳೆ ಪಾಕ. ಅಡುಗೆ ಮನೆಯಲ್ಲಿ ಅವಳೊಬ್ಬಳೇ ನಿಂತು ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು. ಆದರೆ ಇವತ್ತು ಗೊತ್ತಾಗ್ತಾ ಇದೆ, ಅಡುಗೆ ಮನೆಯಲ್ಲಿ ಅವಳು ಇಲ್ದಲೇ ಇರೋ ಕೊರತೆ. ನಿಜ ನೀವು ಹೇಳಿದ್ದು. ಒಂದು ಸ್ವಲ್ಪ ಟೇಸ್ಟ್ ಡಿಫರ್ ಆದರೂ ಹೇಗೆ ಅನುಭವಿಸ್ತೀವಿ ನೋಡಿ. ಏನೋ, ಅರು ಅಕ್ಕ ಅಸಿಸ್ಟ್ ಮಾಡಿದ್ರು, ನಾನು ಮಾಡಿದೆ. ಯಾರೂ ಬೇಜಾರು ಮಾಡ್ಕೊಳ್ಳದೆ ತಿಂಡಿ ತಿನ್ನಿ. ಪಾಪ ವಿದ್ಯನ್ಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ಸುತ್ತೆ, ಇನ್ನೂ ಮಲಗಿದ್ಲು. ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೇ ತಿಂಡಿ ಮಾಡಿದ್ವಿ ಅಲ್ವಾ ಅಕ್ಕ? ಏನಿವಳು, ನಿನ್ನೆ ರಾತ್ರಿನೇ ಹೊರಗೆ ಬರ್ತೀನಿ ಅಂದ್ಲು. ಬೆಳಗ್ಗೆ ನೋಡಿದ್ರೆ ವಿನು ರೂಮಲ್ಲಿ ಹಾಗೆಲ್ಲ ಆಗಿತ್ತು. ವಿನುಗಷ್ಟೆಲ್ಲ ಸಹಿಸ್ಕೊಳಕ್ ಆಗೋದೇ ಇಲ್ಲ, ರೂಮಿಂದ ಹೊರಗೆ ಹಾಕ್ಬೇಕಾಗಿತ್ತು. ಏನ್ ಮಾಡ್ತಿದ್ದಾಳೋ ಈ ವಿದ್ಯಾ. ಹೋಗ್ಲಿ ಬಿಡಿ, ಪ್ರಭಾ ಹೇಳ್ಬಿಟ್ಟಿದ್ದಾಳಲ್ಲ ಸ್ವಲ್ಪ ದಿನ ವಿದ್ಯಂಗೆ ತೊಂದರೆ ಕೊಡಬಾರ್ದು ಅಂತ. ಆರಾಮಾಗಿರ್ಲಿ. ಆಟ ಆಗಲಿ ಅನ್ನಂತು, ಅವ್ರು ಆರಾಮಾಗೇ ಇರಲಿ. ಆದರೆ ಇಷ್ಟೊತ್ತಾಗಿದೆ, ತಿಂಡಿನಾದರೂ ತಿನ್ಕೊಂಡು ಹೋಗಲಿ ಅಂತ. ಹ್ಞೂ, ಮತ್ತೆ ಹಶುವಾಗೋದಿಲ್ವೇನೆ? ಬ್ಯಾಗ್ ತಗೊಂಡು ಎಲ್ಲಿ ಹೊರಟೆ? ಇನ್ಮೇಲೆ ನಾನು ಆ ರೂಮಲ್ಲಿ ಇರಲ್ಲ ಅಷ್ಟೇ. ಓ, ಇದೀಗಾಯ್ತಾ? ಹೇಗೋ, ವಿದ್ಯಾ ವಿನು ಬೇರೆ ಬೇರೆ ಇರಬೇಕು. ವಿದ್ಯಾ ರೂಮಿಂದ ಹೊರಗೆ ಬಂದ್ರೇನು, ವಿನು ರೂಮಿಂದ ಹೊರಗೋದ್ರೇನು? ಹೇಗೋ, ನನ್ನ ಪ್ಲ್ಯಾನ್ ಸಕ್ಸಸ್. ಯಾಕೋ ವಿನು, ರೂಮ್ ಬಿಟ್ಟು ಬರೋ ಥರ ಏನಾಯ್ತು? ಮತ್ತೆ ನನ್ಗವಳನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ. ಏನು ಹೇಳ್ತಿದ್ಯಾ, ಅದನ್ನು ಸರಿಯಾಗಿ ಹೇಳು. ರಾತ್ರಿಯಿಂದ ಇಲ್ಲಿವರೆಗೆ ಎಷ್ಟು ಅನುಭವಿಸಿದ್ನ ಅಂತ ನನಗೆ ಮಾತ್ರ ಗೊತ್ತು. ಅಮ್ಮ, ನನ್ನ ರೂಮಲ್ಲಿ ಹೇಗಿರಬೇಕು ಅಂತ ನಿನ್ನ ಮುಂದೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ಫಾಲೋ ಮಾಡಲ್ಲ. ಫ್ಲೋರ್ ಮೇಲೆ ಡಸ್ಟ್ ಇದ್ರು ಹಾಗೆ ಮಲ್ಕೋತಾಳೆ, ಕಾಲು ಒದ್ದೈದು ರೂಮಿಡ್ ಓಡಾಡ್ತಾಳೆ, ಗೊರ್ಕೆ ಬೇರೆ. ಬಾತ್ರೂಮಲ್ಲಿ ಕೂತೆ 2 hours ಆದರೂ ಬರಲ್ಲ. ನನ್ನ ರೂಮಲ್ಲಿ ತಲೆ ಕೂದು ಬಾಚಬೇಡ ಅಂದರೆ ತಲೆಸ್ನಾನ ಮಾಡಿಬಿಟ್ಟು ನನ್ನ ಮುಂದೆ ನೀರು ಎರಿಸ್ತಾಳೆ. ಎಷ್ಟು ಇರಿಟೇಷನ್ ಆಗುತ್ತೆ ಗೊತ್ತಾ? ಇಷ್ಟೆಲ್ಲ ಆಗಿದೆ, ಸ್ಯಾನಿಟೈಸರ್ ಹಾಕು ಅಂದರೆ ಹಾಕೋದೇ ಇಲ್ಲ.
ಡೀಪ್ ಕ್ಲೀನ್ ಆಗಿರೋ ನನ್ನ ರೂಮ್ನ ಮತ್ತೆ ಹಾಳು ಮಾಡ್ಬಿಟ್ಲು. ಬ್ಯಾಕ್ಟೀರಿಯಾಗಳ ಜೊತೆ ಹೇಗಿರೋದು? ಇಷ್ಟೇನಾ? ಕ್ಲೀನ್ ಶುರು ಮಾಡಿದ್ ನೋಡಿ ರೂಮಲ್ಲಿ ಏನೋ ಆಗೋಗ್ಬಿಟ್ಟಿದೆ ಅನ್ಕೊಂಡಲ್ಲೋ. ಸುಮ್ಮನೆ ಸುಮ್ಮನೆ ನಮ್ಮನ್ನ ಎದುರಿಸ್ಬಿಟ್ಟಲ್ಲೋ. ವಿನು, ನೀನು ಹೇಳೋದ್ ಕೇಳಿ ಸ್ಟೇ ಆರ್ಡ್ರ್ ಬಂದಿರೋ ಸೈಟು ಎಲ್ಲ ಕೈ ತಪ್ಪೋಯ್ತಾನ ಅನ್ಕಂಡೆ. ನೀನಿನ್ನು ಹೆಂಡತಿ ಕಾಟ ನೋಡಿಲ್ಲಪ್ಪ. ಹಾ ಹೌದಾ? ಬನ್ನಿ ಕಾಟ ಏನು ಅಂತ ತೋರಿಸ್ತೀನಿ. ನೋಡಿದ್ಯಾ, ಆಗಲೇ ಶುರುವಾಗೋಯ್ತು. ಇದನ್ನೆಲ್ಲ ಪ್ರಾಬ್ಲಮ್ ಅಂದ್ರೆ ಹೆಂಡತಿ ಆದವಳು ಇನ್ನ ಏನೇನ್ ಪ್ರಾಬ್ಲಮ್ ಕೊಡ್ತಾಳೆ ಅಂತ ಇವನು ಗೊತ್ತೇ ಇಲ್ಲ ಅಲ್ವಾ ಸುಂದರ್? ಇಷ್ಟೇನೋ ವಿನಾಯಕ, ಇಷ್ಟಕ್ಕೆ ನೀನ್ ರೂಮಲ್ಲಿ ಇರಲ್ಲ ಅಂತ ಲಗೇಜ್ ಎಲ್ಲ ತಗೊಂಡ್ ಬಂದ್ಬಿಡದ? ನಾವ್ ಏನೋ ಆಗೋಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ವಲ್ಲೋ. ವಿನು, ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ ಹೀಗೆಲ್ಲ ಆಡ್ಬಾರ್ದು ಕಣೋ. ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ಬೇಕು. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ನ ಆಫೀಸಿಗೆ ಲೇಟಾಗಿ ಹೋಗ್ತಿರೋದು ಎಲ್ಲ ಈ ವಿದ್ಯೆನಿಂದ. ಅದ್ ಯಾವಾಗ ಬದಲಾಗ್ತಾನೋ ಏನೋ. ಅರು ಅಕ್ಕ, ಇನ್ನೇನು ಸೊಸೆ ಬಂದಿದ್ದಾಳಲ್ಲ, ಇನ್ ಮುಂದೆ ವಿದ್ಯೆನೇ ಎಲ್ಲನೂ ಸರಿ ಮಾಡ್ಕೋತಾಳೆ ಬಿಡು. ವಿನು ಅವರು ಎಲ್ಲರಿಗೂ ಎಲ್ಲನೂ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈಗ ನಾನೇನು ಮಾಡಲಿ? ಎಲ್ಲರಿಗೂ ನನ್ನ ಮುಖ ಹೇಗೆ ತೋರಿಸ್ಲಿ? ಗಡಿ ಬಿಡಿಲಿ ಏನೋ ಹೋಗಿ ಏನೋ ಆಗೋಯ್ತು. ಎಲ್ಲರೂ ಬೈತಾರೆ ಇವಾಗ. ಓ, ಥಿಂಕ್ ಆಫ್ ಡೆವಿಲ್ ಅಂಡ್ ಡೆವಿಲ್ ಈಸ್ ಹಿಯರ್. ಕಪಿ, ಅದೇನೇ ತುಂಬ ಚೆನ್ನಾಗಿ ಹೇಳಿದೆ. ಸ್ವಲ್ಪ ಕನ್ನಡದಲ್ಲೂ ಹೇಳ. ವಿದ್ಯಾ ಬಂದ್ಲು ಒಂದೆ. ಏನಮ್ಮ ವಿದ್ಯಾ, ಈಗ ಮಾಡಬಹುದಾ ನೀನು? ಅಲ್ಲ, ಒಂದೇ ದಿನದಲ್ಲಿ ನಮ್ಮ ವಿನಾಯಕನ ಲಗೇಜ್ ಸಮೇತ ರೂಮಿಂದ ಹೊರಗಾಗ್ತಾ ಇದೆಯಲ್ಲ, ಏನಮ್ಮ ಮಾಡಿದೆ ಅಂತಂದು. ನಗ್ನಗ್ತಾ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ. ವಿದ್ಯಾ, ನಿನಗೀಗ ವಿನಾಯಕನ ಜೊತೆ ಮದುವೆ ಆಗಿತ್ತು. ಅವನ್ ಹೇಗ್ ಬೇಕೋ ಹಾಗೆ ಅನುಸರಿಸ್ಕೊಂಡು ಹೋಗೋದ್ ಬಿಟ್ಟು ಏನಿದೆಲ್ಲ ಪ್ರಭಾ? ಹೋಗ್ಲಿ ಬಿಡಮ್ಮ, ಈ ತಾನೆ ರೂಮಿಂದ ಬರ್ತಾ ಇದ್ದಾಳೆ. ಇಲ್ದಿದ್ರೆ ಇವಳಿಗೆ ಬುದ್ಧಿ ಬರೋದಿಲ್ಲ. ವಿದ್ಯಾ, ಇವತ್ತಾಗಿದ್ದು ಇನ್ನೊಂದ್ಸತಿ ಆಗ್ಬಾರ್ದು. ಲಗೇಜ್ ತಗೊಂಡು ವಿನಾಯಕನ ರೂಮ್ಗೆ ಹೋಗು. ಕೇಳಿಸ್ತಾ? ಇನ್ನೊಂದು ಸಾರಿ ವಿನಾಯಕನಿಂದ ಏನಾದರೂ ಕಂಪ್ಲೇಂಟ್ ಬಂದರೆ ಸರಿ ಇರೋದಿಲ್ಲ. ಹೋಗು. ಏನಿನ್ನೂ ಅನುಮಾನಿಸ್ತಾ ಇದೆಯಾ? ಹೋಗು ಬೇಗ. ನೋಡಿದ್ಯ ಅರಂಧತಿ, ಇದಕ್ಕೆ ನಾನು ಅವಳ ಹತ್ರ ಅಷ್ಟು ಸ್ಟ್ರಿಕ್ಟ್ ಆಗಿರೋದು ಯಾವಾಗಲೂ? ನೀನು ಅವಳನ್ನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿತ್ತ ಹೇಳು? ಯಾವಾಗ ನೋಡಿದ್ರು ಅವಳನ್ನ ವಹಿಸ್ಕೊಂಡು ಮಾತಾಡ್ತೀಯ ನೀ? ಇವತ್ತು ನಿನ್ನ ಮಗನೇ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ಲು. ಹೋಗ್ಲಿ ಬಿಡು ಪ್ರಭಾ, ಇಷ್ಟು ಚಿಕ್ಕ ವಿಷಯ ಯಾಕೆ ಅಷ್ಟು ದೊಡ್ಡದು ಮಾಡ್ತಾ ಇದೆಯಾ? ಗಂಡ ಹೆಂಡತಿ ಅಂದಮೇಲೆ ಇವೆಲ್ಲ ಬಂದೇ ಬರುತ್ತೆ. ಹೋಗ್ತಾ ಹೋಗ್ತಾ ಅನುಸರಿಸ್ಕೊಂತಾರೆ ಬಿಡು. ಏನು ಸರಿ ಹೋಗುತ್ತೋ ಏನು, ನೀವೆಲ್ಲ ಅವಳಿಗೆ ಇಷ್ಟು ಸಪೋರ್ಟ್ ಮಾಡೋ ಹೊತ್ತಿಗೆನೆ ಅವಳು ಅಷ್ಟು ಹೆಚ್ಕೊಂಡಿರೋದು. ಅರುಂಧತಿ, ಹೋಗಿ ನಿನ್ನ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳು. ಇನ್ಮೇಲೆ ಆದರೂ ಈ ಥರ ಆಗಬಾರ್ದು ಅಂತ ಸ್ವಲ್ಪ ಬೈದು ಬುದ್ಧಿ ಹೇಳು. ಅಮ್ಮ, ಹೋಗ್ಲಿ ಬಿಡಮ್ಮ. ವಿದ್ಯಾಗೆ ಈ ಸಡನ್ ಚೇಂಜ್ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ಅವಳು ಹೀಗಿದ್ದಾಳೆ. ಸರಿ ಹೋಗ್ತಾಳೆ. ಬಾಯಿ ಮುಚ್ಚು. ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನೇನೋ ಮಾತಾಡ್ಬೇಡ.
ಇದೇನ್ ಪ್ರಭಾ, ಏನೇನೋ ಮಾತಾಡ್ತಾ ಇದೆಯಾ? ವಿದ್ಯನ್ ಬಗ್ಗೆ ಅವಳ ಕನ್ಸನ್ ಇರೋದಕ್ಕೆ ರಕ್ಷಾ ಹಾಗೆ ಮಾತಾಡ್ತಿದ್ದಾಳೆ. ವಿದ್ಯಂಗ್ ಸಪೋರ್ಟ್ ಮಾಡಿ ಇವಳ ಬೇಳೆ ಬೇಯಿಸ್ಕೊಳಕ್ ನೋಡ್ತಿದ್ದಾಳೆ ಅಂತ ಅಂದೆ. ಅವರಿಬ್ರು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಇವಳು ಸಪೋರ್ಟ್ ಮಾಡ್ತಿದ್ದಾಳೆ. ಎಲ್ರ ಮೇಲೂ ಹೀಗೆ ಕೂಗಾಡೋ ಬದಲು ವಿದ್ಯಾನು ನಿನ್ ಮಗಳೇ ತಾನೆ, ಅವಳಿಗೂ ನಿನ್ ಬುದ್ಧಿವಾದ ಹೇಳ್ಬೋದಲ್ವಾ? ವಿದ್ಯಾ ಯಾವತ್ತಿದ್ರೂ ನನ್ನ ಮಗಳಾಗಕ್ಕೆ ಸಾಧ್ಯ ಇಲ್ಲ. ಪ್ರಭಾ, ಪದೇ ಪದೇ ನೀನು ಈ ರೀತಿ ಮಾತಾಡೋದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ವಿದ್ಯಾ ಅನಾಥೆ, ಸರಿ, ಹಾಗಂತ ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದು ಅವಳಿಗೊಂದು ಜೀವನ ಕೊಟ್ಟಿರೋಳು ನೀನು. ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಮಕ್ಕಳ, ಸಾಕಿದವ್ರ ಮಕ್ಕಳಲ್ವಾ? ಹೇಳು ಪ್ರಭಾ. ಹೌದು ಪ್ರಭಾವತಿ, ನೀನು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದೆಯಾ ಕಣಮ್ಮ. ಅವಳೀಗ ನಿನ್ನ ಮಗನ ಸ್ಥಾನದಲ್ಲಿದ್ದಾಳೆ, ಅದನ್ನು ಮರೆತು ನೀನು ಪದೇ ಪದೇ ಅವಳನ್ನ ಬೈತಾ ಇದ್ರೆ ನಿನ್ನ ಮೇಲಿನ ಗೌರವ ಕಡಿಮೆ ಆಗುತ್ತೆ ಕಣಮ್ಮ. ನಮ್ಮ ಮನೆ ನಮ್ಮ ಸಂಸಾರಕ್ಕೆ ಏನು ಒಳ್ಳೇದೋ ಅದನ್ನು ನಾನು ಯೋಚಿಸ್ಬಿಟ್ಟೆ ಹೇಳ್ತೀನಿ. ಅದು ಇವತ್ತು ನಿಮಗೆಲ್ಲರಿಗೂ ತಪ್ಪು ಅನ್ನಿಸ್ತಾ ಇದೆ. ಬಿಡಿ, ಇವತ್ತು ನಾನು ಈ ಥರ ಮಾತುಗಳು ಕೇಳಬೇಕಾಗಿತ್ತು. ಹೊರಗಡೆ ಬರಕ್ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲ ಕಸಮಿಸಿ ಮಾಡಿಬಿಡ್ತಾ ಇದ್ದಾರೆ. ಈಗ ವಿನು ರೂಮಲ್ಲೇ ಇರುವಾಗ ಮಾಡಿಬಿಟ್ಟಿದ್ದಾರೆ. ಅಮ್ಮನ ಮಾತಿಗೂ ನಾನು ಇಲ್ಲ ಅನ್ನೋಕ್ಕಾಗ್ತಲ್ಲ, ಈ ಕಡೆ ರಕ್ಷಣ್ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕಾಗ್ತಲ್ಲ. ಅಯ್ಯೋ, ಎಲ್ಲ ಮಿಜಿ ಮಿಜಿ ಆಗ್ತಾ ಇದೆ. ವಿದ್ಯಾ, ಯಾಕೆ ವಿದ್ಯಾ, ಯಾಕೆ ನನಗಿಷ್ಟು ಹೊಟ್ಟೆ ಉರಿಸ್ತಿದ್ಯಾ? ಅಲ್ಲ ರೋ, ಅದು ಏನಾಯ್ತು ಅಂದರೆ ನಾನು ಆವಾಗಲಿಂದ ನೋಡ್ತಾನೆ ಇದ್ದೀನಿ. ನೀನು ವಿನು ರೂಮಿಗೆ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ಯಾ ಹೊರತು ಹೋಗ್ತಾ ಇಲ್ಲ. ಯಾಕೆ ವಿದ್ಯಾ, ನನ್ನ ಮಗನ ಜೊತೆ ಇರೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆಯಾ? ಇಲ್ಲ ರೋ, ಅಳ್ಬೇಡ ರೋ. ಅಳ್ದೆ ಇನ್ನೇನು ಮಾಡಲಿ ವಿದ್ಯಾ? ನೀವಿಬ್ರು ಈ ಥರ ನಡ್ಕೊಳ್ತಾ ಇದ್ರೆ ಸಂಕಟ ಹಾಗೆ ಅಳು ಬರದೇ ಇರುತ್ತ. ಅವ್ನು ನೋಡಿದ್ರೆ ಹಾಗೆ ಮಾತಾಡ್ಬಿಟ್ಟು ಹೋದ, ನೀನು ನೋಡಿದ್ರೆ ಹೀಗೆ ನಡ್ಕೋತಾ ಇದೆಯಾ? ನಾನು ಏನು ಮಾಡಲಿ? ಅಳ್ಬಿಡಾರು, ನಿನ್ನ ಹತ್ರ ನಂಗೂ ಗಳಗಳ ಅಂತ ಅಳು ಬರುತ್ತೆ. ಸಾಕು ಬಿಡು, ನಿನ್ನಿಂದ ನನಗೆ ದುಃಖ ಆಗತ್ತೆ ಅಂತ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಮದುವೆ ಆಗಿದೆ, ಅದು ಹೇಗಾಯ್ತು ಅನ್ನೋದಕ್ಕಿಂತ ನೀನೀಗ ನನ್ನ ಸೊಸೆ, ಅದನ್ನ ನಾನು ಒಪ್ಪಿದ್ದೀನಿ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಹೇಗೋ ಇಬ್ರು ಚೆನ್ನಾಗಿರ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಇಬ್ರು ಕಿತ್ತಾಡಿ ಎಲ್ಲರ ಮುಂದೆ ನನಗೆ ಬೇಜಾರಾಗೋಗಿ ಮಾಡಿಬಿಟ್ರಿ. ಅದಕ್ಕೆ ನನಗೆ ಅಂದಾಗೆಲ್ಲ ನಾನು ಸಹಿಸ್ಕೋತಾ ಇದ್ದೆ.
ಆದ್ರೆ ನಿನಗೇನಾದ್ರೂ ಅನ್ನೋಕ್ ಬಂದಾಗ ನನಗ್ ಸಂಕಟ ಆಗೋದು. ಅದಕ್ಕೆಲ್ಲ ಇವತ್ತು ಉತ್ತರ ಕೊಟ್ಬಿಟ್ಟೆ ಬಿಡು ವಿದ್ಯಾ. ಇವತ್ತು ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸ್ಬಿಡ್ತು.